ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಭಾರತದಲ್ಲಿ ತುಂಬ ಪ್ರತಿಷ್ಠೆ ಹೊಂದಿರತಕ್ಕಂಥ ಪರೀಕ್ಷೆ ನಡೆಸುವ ಸಂಸ್ಥೆ ಅಂದರೆ ಯು ಪಿ ಎಸ್ ಸಿ. ಈ ಪರೀಕ್ಷೆಯನ್ನು ಪಾಸ್ ಮಾಡಬೇಕು, ದೊಡ್ಡ ದೊಡ್ಡ ಆಫೀಸರ್ ಆಗಬೇಕು, ಐ ಎ ಎಸ್ ಆಗಬೇಕು, ಐ ಪಿ ಎಸ್ ಆಗಬೇಕು ಅನ್ನೋದು ಭಾರತದಲ್ಲಿರತಕ್ಕಂಥ ಬಹು ಪಾಲು ಅಂದರೆ ಕೋಟ್ಯಾಂತರ ವಿದ್ಯಾರ್ಥಿಗಳ ಕನಸು ಮತ್ತು ಗುರಿ. ಆದರೆ ಈ ಕನಸನ್ನು ಹೇಗೆ ನಾವು ಹಾಸಿಲ್ ಮಾಡ್ಕೋಬೇಕು, ನನಸು ಮಾಡ್ಕೋಬೇಕು, ಎಂಥ ಕಠಿಣ ಶ್ರಮ ಪಡಬೇಕು ಅನ್ನೋದು ಮಾತ್ರ ಅವ್ರಿಗೆ ಬೇಡ. ತಾವು ಕಂಡ ಕನಸನ್ನು ನನಸು ಮಾಡಿಕೊಳ್ಳಿಕ್ಕೆ ಕಠಿಣ ಪರಿಶ್ರಮ ಹಾಕಿ ಪಾಸ್ ಮಾಡ್ಕೋದು, ಅದನ್ನು ನನಸು ಮಾಡ್ಕೋದು ಕೆಲವೇ ಜನ ವಿದ್ಯಾರ್ಥಿಗಳು ಮಾತ್ರ. ಎಸ್, ಅಂಥದ್ರಲ್ಲಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅರಭಾವಿ ಪಟ್ಟಣದ ಕನ್ನಡ ಶಾಲಾ ಶಿಕ್ಷಕರೊಬ್ಬರ ಪುತ್ರಿಯೊಬ್ಬರು ಕೂಡ ಒಬ್ಬರು. ಇವರು ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಆಲ್ ಇಂಡಿಯಾ ಲೆವೆಲ್ನಲ್ಲಿ 362ನೇ ರ್ಯಾಂಕ್ ಪಡೆದು ತನ್ನ ಜನ್ಮದಾತರಿಗೆ ಗೋಕಾಕ್ ಮತ್ತು ಮೂಡಲಗಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಜನರಿಗೆ ಹೆಮ್ಮೆ ತರುವಂತಹ ಕೆಲಸ ಮಾಡಿದ್ದಾರೆ. ಹಾಗಾದರೆ ಯಾರು ಈ ವಿದ್ಯಾರ್ಥಿನಿ? ಈ ವಿದ್ಯಾರ್ಥಿನಿ ಹೆಸರು ಶ್ರುತಿ ಶಿವಾನಂದ್ ಯರಗಟ್ಟಿ ಅಂತ. ಇವರ ತಂದೆ ಶಿವಾನಂದ್ ಸರ್ಕಾರಿ ಶಾಲೆಯ ಶಿಕ್ಷಕರಾಗಿದ್ದಂಥವರು, ಈಗ ನಿವೃತ್ತಿಯಾಗಿದ್ದಾರೆ. ತಾಯಿ ಮಹಾನಂದ ಹೌಸ್ ವೈಫ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಶಿಕ್ಷಕ ಶಿವಾನಂದ್ ಯರಗಟ್ಟಿಯವರ ಮೂಲ ಊರು ಯರಗಟ್ಟಿ ತಾಲೂಕಿನ ತಲ್ಲೂರು ಗ್ರಾಮ. ತಲ್ಲೂರು ಗ್ರಾಮದ ಬಗ್ಗೆ ನಿಮಗೆಲ್ಲ ಗೊತ್ತಲ್ಲ, ಹೇಳಿ ಕೇಳಿ ಅದು ದೇಶಗತ್ತಿ ಮಂತ್ರದ ಊರು. ಆ ಊರಿನಲ್ಲಿ ಜನಿಸಿದಂಥವರೇ ಈ ಶಿವಾನಂದ್ ಅವರು. ಈಗಲೂ ಕೂಡ ಅವರ ಜಮೀನು, ಅವರ ಆಸ್ತಿ ಪಾಸ್ತಿ ಎಲ್ಲ ಅಲ್ಲೇ ಇರುವಂಥದ್ದು ಸ್ನೇಹಿತರೆ. ಆದರೆ ಇವರು ಸರ್ಕಾರಿ ಶಿಕ್ಷಕರಾಗಿ ನೇಮಕ ಆದ ಕೂಡಲೇ ನಿಯಮಾವಳಿಯಂತೆ ಸ್ವಾಭಾವಿಕವಾಗಿ ಅತಿ ಸಹಜ ಅನ್ನುವಂತೆ ಟ್ರಾನ್ಸ್ಫರ್ ಆಗುವಂಥದ್ದು ಅದು ಗೋಕಾಕ್ ತಾಲೂಕಿಗೆ ಟ್ರಾನ್ಸ್ಫರ್ ಆಗಿದ್ದಂಥದ್ದು. ಹಾಗೆ ಅರಭಾವಿ ಪಟ್ಟಣದಲ್ಲಿ ಅಂದರೆ ಅರಭಾವಿ ಮಠದಲ್ಲಿ ಅರಭಾವಿಯಿಂದ ಅರಭಾವಿ ಮಠ ಅಲ್ಲೇ 2 ಕಿಲೋಮೀಟರ್ ದೂರದಲ್ಲಿರತಕ್ಕಂಥದ್ದು, ಅಲ್ಲಿ ಇವರು ಕೆಲಸ ಮಾಡ್ತಾ ಇರುವಂಥದ್ದು. ಇವರು ಕಳೆದ 3 ದಶಕಗಳಿಂದ ಅಲ್ಲೇ ಕೆಲಸ ಮಾಡ್ತಾ ಇರುವಂಥದ್ದು. ಅಲ್ಲೇ ಕೂಡ ಇವರು 4 ಮಕ್ಕಳು ಅಲ್ಲಿದ್ದಾಗ ಜನಿಸಿದಂಥವರು. ಅವರ 4 ಜನ ಮಕ್ಕಳ ಪೈಕಿ ಶ್ರುತಿಯೇ ದೊಡ್ಡವಳು. ಅಂದರೆ ಈ 362ನೇ ರ್ಯಾಂಕ್ ಏನು ಪಡೆದವರಲ್ಲ, ಈ ಶ್ರುತಿಯೇ ದೊಡ್ಡ ಮಗಳು ಅಂತ ಹೇಳ್ಬೋದು ಸ್ನೇಹಿತರೆ. ತಂಗಿ ಪ್ರೀತಿ ಎಮ್ಎಡ್ ಮಾಡಿದ್ದಾಳೆ. ಸಹೋದರ ಅರುಣ್ ಬಿ ಎಸ್ ಸಿ ಮಾಡಿದರೆ ಮತ್ತೊಬ್ಬ ಸಹೋದರ ಬಿ ಎ ಪದವಿ ಮುಗಿಸಿ ಅವನು ಕೂಡ ಯು ಪಿ ಎಸ್ ಸಿ ಎಕ್ಸಾಮ್ ತಯಾರಿಯಲ್ಲಿ ತೊಡಗಿಕೊಂಡಿದ್ದಾನೆ ಅಂತ ಹೇಳಾಗ್ತಾ ಇದೆ. ಯು ಪಿ ಎಸ್ ಸಿಯಲ್ಲಿ ರ್ಯಾಂಕ್ ಬಂದಿರತಕ್ಕಂಥ ಈ ಶ್ರುತಿ ಚಿಕ್ಕವಳಾಗಿದ್ದಳು ಕೂಡ ಪ್ರತಿಭಾನ್ವಿತ ವಿದ್ಯಾರ್ಥಿನೇ ಆಗಿದ್ದಳು. 1ರಿಂದ 10ನೇ ತರಗತಿವರೆಗೆ ಸಿರಿಡಾಣದಲ್ಲಿರುವ ಶ್ರೀ ಗಂಗಾಧರ ಆಂಗ್ಲ ಮಾಧ್ಯಮ ಸ್ಕೂಲ್ನಲ್ಲಿ ಶಿಕ್ಷಣ ಮುಗಿಸಿದಂಥ ಈಕೆ ಎಸ್ ಎಸ್ ಎಲ್ ಸಿಯಲ್ಲಿ ಫಸ್ಟ್ ರ್ಯಾಂಕ ಪಡೆದುಕೊಂಡಿದ್ದಳು. ಅಂದರೆ ಸ್ಕೂಲ್ ಲೆವೆಲಲ್ಲಿ ಫಸ್ಟ್ ರ್ಯಾಂಕ್ ಪಡೆದುಕೊಂಡಿದ್ದಳು. ಮುಂದೆ ಪಿ ಯು ಸಿಗಾಗಿ ಧಾರವಾಡದ ಕೆ ಸಿ ಡಿ ಕಾಲೇಜ್ಗೆ ಅಡ್ಮಿಷನ್ ಮಾಡಿದರು. ಆನಂತರ ಡಿಗ್ರಿ ಕೂಡ ಅದೇ ಕೆ ಸಿ ಡಿ ಕಾಲೇಜಿನಲ್ಲಿ ಬಿ ಎಸ್ ಸಿ ಪದವಿ ಮುಗಿಸಿದರು. ಇಲ್ಲಿ ವಿಶೇಷ ಅಂದರೆ ಪಿ ಯು ಸಿಯಲ್ಲಿಯೂ ಕೂಡ ಇವರ ರ್ಯಾಂಕ್ ಪಡೆದಂಥವರು. ಹಾಗೆ ಬಿ ಎಸ್ ಸಿ ಪದವಿ ಮುಗಿಸಿದಾಗಲೂ ಕೂಡ 7 ಗೋಲ್ಡ್ ಮೆಡಲ್ ಪಡೆದಂಥ ಪ್ರತಿಭಾನ್ವಿತೆ ಈ ಶ್ರುತಿ ಶಿವಾನಂದ್ ಯರಗಟ್ಟಿ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇಷ್ಟೆಲ್ಲ ಪ್ರತಿಭೆಯನ್ನಿಟ್ಟುಕೊಂಡು ನಾನೇಕೆ ಯು ಪಿ ಎಸ್ ಸಿ ಎಕ್ಸಾಮ್ ಪಾಸ್ ಮಾಡಬಾರ್ದು, ಅಧಿಕಾರಿ ಆಗಬಾರ್ದು ಯಾಕೆ ಅನ್ನುವ ಕನಸನ್ನು ಕಟ್ಟಿಕೊಂಡಂಥ ಶ್ರುತಿ ಆ ಹಿನ್ನೆಲೆಯಲ್ಲಿ ಆ ತಯಾರಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ್ರು ಅಂತ ಹೇಳಾಗ್ತಾ ಇದೆ. ಕಠಿಣವಾಗಿ ಪರಿಶ್ರಮ ಪಡಲಿಕ್ಕೆ ಆರಂಭವಾದ ಕೂಡಲೇ ಯಾರೋ ಹೇಳಿದರು, ದೆಹಲಿಗೆ ಹೋಗಿ 1 ವರ್ಷ ಕೋಚಿಂಗ್ ಕೂಡ ಮುಗಿಸ್ರಿ, ನಿಮ್ಗೆ ಈಸಿ ಆಗತ್ತೆ, ಈಸಿ ಆಗ್ತೈತಿ ಎಕ್ಸಾಮ್ ಎದುರಿಸೋದು ಅಂತ ಹೇಳಿದ ಕೂಡಲೇ ದೆಹಲಿಗೂ ಕೂಡ ಹೋಗಿ 1 ವರ್ಷ ಅಲ್ಲಿ ಶ್ರೀರಾಮ್ ಕೋಚಿಂಗ್ ಸೆಂಟರ್ನಲ್ಲಿ 1 ವರ್ಷ ಟ್ರೈನಿಂಗ್ ಪಡೆದ್ರಂತ. ಹಾಗೆ ಮತ್ತೊಂದು ವರ್ಷ ದೆಹಲಿಯಲ್ಲಿ ಇದ್ದುಕೊಂಡು ಅಭ್ಯಾಸ ಮಾಡಿದ್ರಂತ. ಅದನ್ನೆಲ್ಲ ಮುಗಿಸಿ ಪರೀಕ್ಷೆ ಎದುರಿಸಿದ ಕೂಡಲೇ, ಪರೀಕ್ಷೆ ಬರೆದಾದ ಮೇಲೆ ಫಲಿತಾಂಶ ಇವತ್ತು ಕಣ್ಮುಂದೆ ಇದೆ. ಆಲ್ ಇಂಡಿಯಾ ಲೆವೆಲ್ನಲ್ಲಿ 362ನೇ ರ್ಯಾಂಕ್ ಪಡೆದುಕೊಂಡಿದ್ದ ಶ್ರುತಿ ಈಗೆಲ್ಲ ಎಲ್ಲರ ಕಣ್ಣಲ್ಲಿಯೂ ಇನ್ಸ್ಪೈರ್ ಆಗಿ ಕಾಣ್ತಾ ಇದ್ದಾರೆ. ಪ್ರಯತ್ನ ಅನ್ನೋದು ಬಹಳ ಮಹತ್ವ ಇರುವಂಥದ್ದು ಸ್ನೇಹಿತರೆ. ಒಮ್ಮೆ ಸೋತರೆ ನನ್ನ ಕೈಲಿ ಆಗಲ್ಲ ಅಂತ ಕೈ ಚೆಲ್ಲಿದರೆ ಆಗೋ ಕೆಲಸ ಆಗೋದೂ ಇಲ್ಲ. ಒಮ್ಮೆ ನಿರಾಶೆ ಆದ ಕೂಡಲೇ ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ಭಾಳ ಜನ ಕೈ ಚೆಲ್ಲೋರು ಜಾಸ್ತಿ ಇರುವಂಥ ಸಮಯದಲ್ಲಿ 6 ಬಾರಿ ಪರೀಕ್ಷೆ ಎದುರಿಸಿ 2 ಸಲ ಸಂದರ್ಶನದವರೆಗೂ ಕೂಡ
ಹೋಗಿ ವಿಫಲವಾಗಿದ್ದನ್ನು ಅರಗಿಸಿಕೊಂಡಂಥ ಶ್ರುತಿ ಅದನ್ನೇ ಛಲವಾಗಿ ತೆಗೆದುಕೊಂಡು ಕೊನೆಯ ಬಾರಿ ಪರೀಕ್ಷೆಯನ್ನು ಎದುರಿಸಿ ಗೆದ್ದಿರುವುದು ಮಾತ್ರ ಮರಳಿ ಯತ್ನ ಮಾಡು ಮರಳಿ ಯತ್ನ ಮಾಡು ಫಲ ನಿಮಗೆ ಸಿಕ್ಕೇ ಸಿಗುವಂಥದ್ದು ಸಿಕ್ಕೇ ಸಿಗುತ್ತೆ ಅಂತ ದೊಡ್ಡವರು ಹೇಳಿದಂಥ ಮಾತನ್ನು ಚಾಚು ತಪ್ಪದೆ ಪಾಲಿಸಿದ ಪರಿಣಾಮವಾಗಿ ಇವತ್ತು ಶ್ರುತಿ 362ನೇ ರ್ಯಾಂಕ್ನಲ್ಲಿ ಬಂದಿರುವಂಥದ್ದು ಅನ್ನೋಕ್ಕಿಂತಲೂ ಅದನ್ನು ಪಡೆದುಕೊಂಡು ಕೊಂಡಿರುವಂಥದ್ದು ಅಂತ ಹೇಳಿದ್ರೇ ಅದು ಸೂಕ್ತ ಅಂತ ಅನ್ನಿಸ್ತದೆ. ಭರ್ತಿಯಾಗಿ ಆಲ್ ಇಂಡಿಯಾ ಲೆವೆಲಲ್ಲಿ 362ನೇ ರ್ಯಾಂಕ್ ಪಡೆದುಕೊಂಡಿರ್ತಕ್ಕಂಥ ಶ್ರುತಿ IAS ಹೋಗಬೇಕು ಅಥವಾ IPSನ ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಯಾವುದೇ ಡಿಸೈಡ್ ಮಾಡಿಲ್ಲಂತೆ. ಒಟ್ಟಿನಲ್ಲಿ ಮೆಟ್ರೋ ಸಿಟಿಗಳಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಈ UPSC ಎಕ್ಸಾಮ್ ಒಟ್ಟಿನಲ್ಲಿ ಮೆಟ್ರೋ ನಗರ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿದ್ದಂಥ ಈ ಹುದ್ದೆಗಳನ್ನು ನಾವು ಕೂಡ ಗೆಲ್ಲಬಲ್ಲೆವು ತೆಗೆದುಕೊಳ್ಳಬಲ್ಲೆವು ಅಂತ ಈ ಒಟ್ಟಿನಲ್ಲಿ ಮೆಟ್ರೋ ನಗರ ಪ್ರದೇಶದವರಿಗಷ್ಟೇ ಮೀಸಲಿರತಕ್ಕಂಥ ಹುದ್ದೆಗಳಿವು, ನಾವೆಲ್ಲ ಕನಸು ಕಾಣಬಾರ್ದು ಅನ್ನುವ ನಂಬಿಕೆಯನ್ನು ಈ ಫಲಿತಾಂಶಗಳು ಸುಳ್ಳು ಮಾಡಿವೆ ಅಂತ ಹೇಳ್ಬೋದು. ಪ್ರತಿಭೆ ಎಲ್ಲಿದ್ದರೂ ಕೂಡ ಪ್ರತಿಭೆ, ಅದು ಗುಡಿಸಲಲ್ಲಿ ಇದ್ದರೂ ಕೂಡ, ಗುಡಿಸಲಲ್ಲಿಯೂ ಇರ್ಬೋದು, ಕೊಳಚಿ ಪ್ರದೇಶದಲ್ಲಾರೂ ಇರ್ಬೋದು, ಬಹುಮಹಡಿಯಲ್ಲಿ ಆದರೂ ಇರ್ಬೋದು, ಒಟ್ಟಿನಲ್ಲಿ ಪ್ರತಿಭೆಗೆ ಬೆಲೆ ಇವತ್ತಿನ ದಿನಮಾನದಲ್ಲಿ ಸಿಗ್ತಾ ಇರುವಂಥದ್ದು ಅಂತ ಹೇಳ್ಬೋದು ಸ್ನೇಹಿತರೆ. ಒಟ್ಟಿನಲ್ಲಿ ಮೆಟ್ರೋ ನಗರ ಪ್ರದೇಶದವರಿಗಷ್ಟೇ ಮೀಸಲಿರತಕ್ಕಂಥ ಈ ಹುದ್ದೆಗಳಿವು ಎಂಬ ನಂಬಿಕೆಯನ್ನು ಈ ಫಲಿತಾಂಶಗಳು ಸುಳ್ಳು ಮಾಡಿವೆ. ಪ್ರತಿಭೆ ಎಲ್ಲಿದ್ದರೂ ಪ್ರತಿಭೆ ಅನ್ನೋದನ್ನು ನಿರೂಪಿಸಿಬಿಟ್ಟಿವೆ. ಈ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಗೆ ಶುಕ್ರದೇಶ ಆರಂಭವಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಕಳೆದ ವರ್ಷ ಬಯಲುಂಗಲದ ಸಾಹಿತ್ಯ ಆಲದಕಟ್ಟೆ ಅನ್ನೋರು UPSCಯಲ್ಲಿ 250ನೇ ರ್ಯಾಂಕ್ ಬಂದಿದ್ದರು. ಹಾಗೆ ಬೆಳಗಾವಿಯ ಗಜಾನನ ಬಾಲ್ಯಾನವರು 319ನೇ ರ್ಯಾಂಕ್ ಬಂದಿದ್ದರು. ಈಗ ಅವಿಭಜಿತ ಗೋಕಾಕ್ ತಾಲೂಕಿನ ಅರಭಾವಿ ಪಟ್ಟಣದ ಶ್ರುತಿ ಶಿವಾನಂದ ಎರಗಟ್ಟಿ ಅವರು 362ನೇ ರ್ಯಾಂಕ್ ಪಡೆದಿದ್ದಾರೆ. ಈ ಸಾಧಕರ ಜೀವನ ಉಳಿದೆಲ್ಲ ಯುವ ಮಿತ್ರರಿಗೆ ಇನ್ಸ್ಪೈರ್ ಆಗಲಿ, ಅವರು ಕೂಡ ಒಂದು ಗುರಿ ಇಟ್ಕೊಳ್ಳಿ, ಆ ಗುರಿ ಮುಟ್ಟಲಿಕ್ಕೆ ಯಾವ್ಯಾವ ಅಡೆತಡೆಗಳು ಅದಾವೋ, ಯಾವ ರೀತಿ ಸರಾಗ ದಾರಿ ಮಾಡ್ಕೋಬೇಕು ಅನ್ನೋದನ್ನು ಈ ಸಾಧಕರಿಂದ ತಿಳಿದುಕೊಳ್ಳುವಂತಾಗಲಿ. ಹಾಗೆ ಸಾಧನೆ ಮಾಡಿರುವಂಥ ಶ್ರುತಿಗೆ ಮತ್ತು ಅವರ ತಂದೆ ತಾಯಿಗಳಿಗೆ ಅಭಿನಂದನೆಗಳನ್ನು ಹೇಳ್ತಾ ಇವತ್ತಿನ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ. ನಮಸ್ಕಾರ, ನಮಸ್ಕಾರ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಕ್ಷಣ ಆಗ್ರಿ, ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನೀವು ನೋಡುವಂತಾಗಲಿ. ಧನ್ಯವಾದ.